ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವರೇನು ಎಲ್ಲಿ ತೋರಿಸ್ತಾ ಇದ್ದಾರೆ, ಏನು ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ನಾನಿಲ್ಲಿ ನೀರಿದೆ, ಅರಿಯೋ ನೀರು, ಅಲ್ಲಿ ಫಿಶ್ ಕೂಡ ಇದೆ, ಗದ್ದಿಗೆ ದೇವಸ್ಥಾನ ಇದೆಯಲ್ಲ ಅಲ್ಲಿ, ಇದು ಹರ್ಕೊಂಡು ಹೋಗುವಂಥ ನೀರು ಗದ್ದಿಗೆ ದೇವಸ್ಥಾನದ ಪಕ್ಕದಲ್ಲಿ. ಅಲ್ಲಿ ಬಂದು ನಾನು ವೀಡಿಯೋ ಮಾಡೋಣ ಅಂದ್ಕೊಂಡು, ಅಂದರೆ ದೇವಸ್ಥಾನದೊಳಗಡೆ ಹೋಗೋಕೆ ಮುಂಚೆನೆ ಕೈ ಕಲ್ಲು ಮುಖ ಎಲ್ಲ ತೊಳ್ಕೊಂಡು ಹೋಗ್ತೀವಿ ಯಾವಾಗಲೂ ದೇವಸ್ಥಾನದ ಹತ್ರ ಬಂದರೆ. ಇದರಲ್ಲಂತೂ ನೋಡಿ ಫಿಶ್ ಎಲ್ಲ ಕಾಣಿಸ್ತಾ ಇದೆ ನೋಡಿ, ನಿಮ್ಗೆ ಒಳಗಡೆನೇ ಹಾರಾಡ್ತಾ ಇದೆ. ಈ ಥರ ಕಾಲು ಹಾಕ್ಕೊಂಡು ಕೂತ್ಕೋತು ಅಂದರೆ ಬಂದು ಬಂದು ಎಲ್ಲ ಕಚ್ತಾ ಇರುತ್ತೆ ಕಾಲಿಗೆ, ಅದು ತುಂಬ ಜನ ಅದೇ ರೀತಿ ಮಾಡ್ತಾರೆ. ನಾನು ಹಾಗೆ ಸ್ವಲ್ಪ ಹೊತ್ತು ಕಾಲನ್ನ ಒಳಗಡೆ ಹಾಕ್ಕೊಂಡು ಹಾಗೆಯೇ ಕೂತ್ಕೊಂಡಿದ್ದೆ ನೋಡಿ. ಫಿಶ್ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ, ಒಳಗಡೆನೇ ಓಡಾಡ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಓಡಾಡ್ತಿದೆ. ಇನ್ನೂ ದಪ್ಪ ದಪ್ಪ ಸ್ವಲ್ಪ ಫಿಶ್ಗಳೆಲ್ಲ ತುಂಬಾ ಇದೆ ಇಲ್ಲಂತೂ. ಅದೆಲ್ಲ ಬಂದು ಕಾಲ ಹತ್ರ ಬಂದು ಹಂಗೆ ಹಂಗೆ ಕಚ್ತಾ ಇರುತ್ತೆ. ತುಂಬಾ ಚೆನ್ನಾಗಿದೆ ಇಲ್ಲಂತೂ ಸುತ್ತಮುತ್ತ. ಗದ್ದಿಗೆ ದೇವಸ್ಥಾನದೊಳಗಡೆ ಹೋಗ್ಬೇಕಾದ್ರೆ ಸಾಯಂಕಾಲದ ಮೇಲಲ್ವಾ, ಒಂದು ಸ್ವಲ್ಪ ಕೂಡ ಜನ ಇಲ್ಲ, ಏನಿಲ್ಲ, ತೋರಿಸ್ತೀನಿ. ಇದು ನೋಡಿ ಗದ್ದಿಗೆ ದೇವಸ್ಥಾನದ ಹತ್ರ ಇರುವಂಥ ಪಾರ್ಕ್, ಅಂದರೆ ಎಲ್ಲ ಪಾರ್ಕಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ, ಯಾರು ಬೇರೆಯವರೆಲ್ಲ ಹೋಗಂಗಿಲ್ಲ. ಯಾರಾದರೂ ಪರಿಚಯ ಇರೋರಿದ್ದರೆ, ಗೊತ್ತಿರೋರಿದ್ದರೆ ಒಳಗಡೆ ಬಿಡ್ತಾರೆ, ಇಲ್ಲಾಂದರೆ ಇಲ್ಲ. ತುಂಬಾ ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತಮುತ್ತ. ಇದೆ ಗದ್ದಿಗೆ ಎಂಟ್ರೆನ್ಸ್ ನಿಮ್ಗೆ ಯಾವಾಗಲೂ ತೋರಿಸಿರಲಿಲ್ಲ. ಮೊದಲು ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಜಾಗ ಇದೆ ನೋಡಿ, ಅಲ್ಲೆಲ್ಲ ಕಾರು ಬೈಕ್ ಎಲ್ಲ ನಿಲ್ಲಿಸ್ತಾರೆ, ಅಲ್ಲಿ ಬಂದು ಕೈ ಕಾಲು ತೊಳ್ಕೊಂಡು ಇಲ್ಲಿಂದನೇ ಎತ್ಕೊಂಡು ಹೋಗೋವಂಥದ್ದು. ತುಂಬಾ ಚೆನ್ನಾಗಿದೆ, ತುಂಬಾ ಸುಂದರವಾಗಿದೆ. ಇವತ್ತಂತೂ ಯಾರಿಲ್ಲ, ಯಾಕೆ ಇಲ್ಲಿ ಸಾಯಂಕಾಲ ಕೂಡ ಎಲ್ಲ ದೇವಸ್ಥಾನದ ಹೂವು ಬೆಳಗ್ಗೆ ರೆಡಿ ಮಾಡಿರೋದೆಲ್ಲ ತೆಗೆದುಬಿಟ್ಟು ಅಲಂಕಾರನ ಮಾಡ್ತಾರೆ. ಆ ಟೈಮ್ ಏನಿದ್ರೂ 6:30 ಮೇಲೇ ಪೂಜೆ ನಡೆಯೋದು. ನಾನು ಅದಕ್ಕೂ ಮುಂಚೆನೇ ಹೋದೆ ಅಲ್ವಾ, ಯಾಕೋ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಸ್ವಲ್ಪ ಹೊತ್ತು ಗದ್ದಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಬಂದರೆ ಏನೋ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋದೆ. ಹೋಗ್ಬೇಕಾದ್ರೆ ನಾನು ವೀಡಿಯೋ ಮಾಡಿದೆ, ಒಂದು ಒಬ್ಬರು ಕೂಡ ಒಂದು ಜನನೇ ಇಲ್ಲ. ನಾನು ಸುತ್ತಮುತ್ತ ನೋಡಿದೆ, ಓ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲಿ ಹೋಮ ಎಲ್ಲ ನಡೆದಿದೆ, ಅದೇ ಇಟ್ಕೆಲ್ಲ ಜೋಡಿಸಿರುವಂಥ ಜಾಗದಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ಜಾಗ. ಎಷ್ಟೋ ಜನಕ್ಕೆ ಗದ್ದಿಗೆ ಅಂದರೆ ಗೊತ್ತಾಗಲ್ಲ, ಇಲ್ಲಂತೂ ತುಂಬಾ ಚೆನ್ನಾಗಿದೆ ಪ್ಲೇಸಸ್ ಕೂಡ. ಮತ್ತು ದೇವಸ್ಥಾನ ತುಂಬಾ ದೊಡ್ಡ ದೇವಸ್ಥಾನ, ಇಲ್ಲಿ ಡೈಲಿ ಅನ್ನದಾನ ಎಲ್ಲ ನಡೀತಾ ಇರುತ್ತೆ, ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ಕೆಂಡಗಣೇಶ್ವರ ಮಹದೇಶ್ವರ ದೇವರಿರೋದು, ಇದರದೊಂದು ದೊಡ್ಡ ಕಥೆನೇ ಇದೆ ದೇವಸ್ಥಾನದ್ದು ನೋಡಿ. ನಾನು ಹಾಗೆ ಎಂಟ್ರೆನ್ಸಿಂದ ಹೋಗ್ತೀನಿ ಒಳಗಡೆ, ಅಲ್ಲೂ ಕೂಡ ಯಾರಂದರೆ ಯಾರಿಲ್ಲ, ಒಬ್ಬರೇ ಒಬ್ಬರು ಪೂಜೆ ಮಾಡುವಂಥ ಗುಡ್ಡಪ್ಪ ಇದ್ದಾರೆ ಒಳಗಡೆ. ಅದು ಬಿಟ್ಟರೆ ಇನ್ನು ಯಾರು ಅಂದರೂ ಯಾರೂ ಬಂದಿರಲಿಲ್ಲ. ಎಷ್ಟು ವಿಶಾಲವಾಗಿ, ಎಷ್ಟು ಪ್ರಶಾಂತವಾಗಿದೆ ನೋಡಿ. ನಿಮಗೆಲ್ಲ ತೋರಿಸ್ಬೇಕಾದ್ರೆ ಜನ ತುಂಬಿಕೊಂಡಿರ್ತಾ ಇದ್ರು. ಸದ್ಯಕ್ಕೆ ಇವಾಗತ್ತಂತೂ ಸಂಜೆ ಮೇಲೆ ಯಾರಂದರೂ ಯಾರೂ ಇಲ್ಲ, ಯಾಕೆ ಮಂಗಳವಾರ ಕೂಡ. ಮತ್ತು ಸಂಜೆ ಪೂಜೆ ಎಲ್ಲ ಇವಾಗೆಲ್ಲ ರೆಡಿ ಮಾಡ್ತಾಯಿರ್ತಾರೆ ದೇವಸ್ಥಾನದೊಳಗಡೆ, ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಮತ್ತು ದೇವ್ರದೆಲ್ಲ ಹೂವು ಎಲ್ಲ ತೆಗೆದುಬಿಟ್ಟು ನಾವು ದೇವ್ರನ್ನ ಇವಾಗ ಆರಾಮಾಗಿ ನೋಡ್ಬೋದು ನೋಡಿ. ಇವ್ರು ಬಂದು ಕೆಂಡಗಣೇಶ್ವರ ಅಂತೇಳಿ ದೇವಸ್ಥಾನ, ಇದು ದೇವರು ಗುಡಿ, ಗರ್ಭಗುಡಿ ಬಂದು ಕೆಂಡಗಣೇಶ್ವರ. ಇವ್ರು ನನಗೆ ಮಂಗಳಾರತಿ ತಂದು ಕೊಡಲಿಕ್ಕೆ ಒಳಗಡೆ ಹೋದರು. ಹಾಗೆಯೇ ಇದು ಶಿವನ ವಿಗ್ರಹ ಕೂಡ ಇದೆ ಇಲ್ಲಿ. ಮತ್ತು ಇದು ಬಂದು ಶಿವನ ದೇವ ಗರ್ಭಗುಡಿ ಮಹದೇಶ್ವರ.
ಅಲ್ಲಿಂದ ಹೊರಗಡೆ ಬಂದು ನಾನು ಹೊರಗಡೆ ಬಂದಮೇಲೆ ಇಲ್ಲಿ ಇದು ತಾರೆ ಮರ ಅಂತ ಅಂದ್ಕೊಳ್ತೀನಿ, ನನಗೆ ನಿಜ ಅಷ್ಟಾಗಿ ಗೊತ್ತಿಲ್ಲ, ತಾರೆ ಮರನೇ ಅಂತ ಅಂದ್ಕೊಳ್ತೀನಿ. ತಾರೆ ಮರಗಳೆಲ್ಲ ಇರ್ತದಲ್ಲ ನೋಡಿ, ಅದು ಹೂವು ಕಾಯಿ ಎಲ್ಲ ಬಿಟ್ಟು ಉದುರಿದೆ. ಅಲ್ಲಿಂದ ನಾವು ಮುಂದೆ ಬರಬೇಕಾದ್ರೆ ಎಲ್ಲ ದೇವಸ್ಥಾನದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಡಬೇಕಾದ್ರೆ ಸಂಜೆ ಆಗಿತ್ತಲ್ವ, ನವಿಲಂತೂ ಹಿಂಡಿ ಹಿಂಡೇ ಇದೆ. ಆದರೂ ಗೊತ್ತಿದೆಯಲ್ಲ ನವಿಲು ಅಂದರೆ ಇಲ್ಲೆಲ್ಲ ಓಡ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಬೈಕಲ್ಲಿ ಸ್ಲೋ ಮಾಡಿದೆ ನಾನು, ಸ್ಲೋ ಮಾಡಿಸಿದ ಮೇಲೆ ಎಲ್ಲ ಒಳಗಡೆ ಓಡ್ಬಿಡ್ತು. ಅದು ನಾವು ಅಲ್ಲೆಲ್ಲ ದಾಟ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಎರಡು ನವಿಲು ಅಂತೂ ಗಂಡು ನವಿಲು, ದೊಡ್ಡ ದೊಡ್ಡ ನವಿಲು ನಿಂತಿತ್ತು. ಅದನ್ನು ವೀಡಿಯೋ ಮಾಡೋಣ ಅಂದ್ಕೊಂಡೋದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅಲ್ಲೇ ನಿಂತಿದೆ ನೋಡಿ. ಅದು ಎಷ್ಟು ಓಡಿಸ್ರು ಹೋಗ್ತಾ ಇಲ್ಲ, ಅದು ಸ್ವಲ್ಪ ಅಂದರೆ ನಾವು ಅಲ್ಲೆಲ್ಲ ಪಿಂಚಿಂಗ್ ಹಾಕಿದ್ದಾರೆ. ಅಲ್ಲೆಲ್ಲ ನಾನು ವೀಡಿಯೋ ಮಾಡಿಕೊಂಡೆ, ಮಾಡಿದ್ರೆ ಅಂತೂ ಅದೆಲ್ಲೂ ಹೋಗ್ತಾ ಇಲ್ಲ. ನಾನು ಅದನ್ನು ಹತ್ರಕ್ಕೆ ಬರುತ್ತೆ ಕವರ್ ಮಾಡೋಣ ಇಲ್ಲ ಆರುತ್ತೆ ಅಂತ ವೆಯ್ಟ್ ಮಾಡಿದೆ, ಅಲ್ಲೂ ಕೂಡ ಆರಲಿಲ್ಲ ನೋಡಿ. ಎಷ್ಟು ಮುದ್ದು ಮುದ್ದಾಗಿ ನೋಡ್ಕೊಂಡು ನಿಂತಿದೆ ಅಂತ ರೆಕ್ಕೆದು ಸಖತ್ ಉದ್ದ ಇದೆ ಅಲ್ವಾ.